ಭಗವಂತನಿಗೆ ಪೂಜೆ ಮಾಡಿಕೊಳ್ಳುವಾಗ ಸಾಧ್ಯವಾದಷ್ಟು ಶುಭ್ರವಾದಂತಹ ಸ್ವಚ್ಛವಾದಂತಹ ವಸ್ತುಗಳನ್ನು ಉಪಯೋಗಿಸಬೇಕು. ಇನ್ನು ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಭಗವಂತನ ಪೂಜೆಯಲ್ಲಿ ತೆಂಗಿನಕಾಯಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಭಗವಂತನಿಗೆ ಸಮರ್ಪಿಸಲು ಪ್ರತಿಯೊಬ್ಬರೂ ಈ ತೆಂಗಿನಕಾಯಿಯನ್ನು ಒಡೆಯುವುದು ನಾವು ನೋಡ್ತಾ ಇರ್ತೀವಿ. ಇನ್ನು ಮುಖ್ಯವಾಗಿ ಭಕ್ತಿ ಶ್ರದ್ಧೆಗಳಿಂದ ಶುಭ್ರವಾದ ಮನಸ್ಸಿನಿಂದ ಈ ಕಾಯಿಯನ್ನ ದೇವರಿಗೆ ಸಮರ್ಪಿಸಿ ನೈವೇದ್ಯವಾಗಿ ಕೊಡ್ತೀವಿ. ಹೀಗೆ ನಾವು ಭಕ್ತಿಯಿಂದ ಸಮರ್ಪಿಸುವ ತೆಂಗಿನಕಾಯಿ ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ಒಡೆಯುತ್ತದೆ ಅಲ್ವೇ? ಹೌದು, ಕೆಲವರು ಹೀಗೆ ಒಡೆದ್ರೆ ಸರಿಯಲ್ಲ, ಇನ್ನೊಬ್ಬರು ಹೀಗೆ ಒಡೆದ್ರೆ ಸರಿಯಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ನಾವು ಸಮರ್ಪಿಸುವ ಕಾಯಿ ಭಕ್ತಿ ಶ್ರದ್ಧೆಗಳಿಂದ ಸಮರ್ಪಿಸುವುದು ಮುಖ್ಯವೇ ಹೊರತು ಅದು ಹೇಗೆ ಒಡೆಯುತ್ತದೆ ಅನ್ನೋದು ಮುಖ್ಯವೇ ಅಲ್ಲ. ಆದರೆ ಅನಾದಿ ಕಾಲದಿಂದಲೂ ಕೆಲವೊಂದು ಸೂಚನೆಗಳು ಭಗವಂತನು ನೀಡುತ್ತಾನೆ, ಅದೇ ರೀತಿಯಲ್ಲಿ ಆ ಕಾಯಿ ಹಾಗೆ ಒಡೆದ್ರೆ ಮನೆಯಲ್ಲಿ ಶುಭ ಜರುಗುತ್ತದೆ ಎಂದು ಹೇಳುತ್ತಾರೆ. ತೆಂಗಿನಕಾಯಿಯನ್ನ ಭಗವಂತನಿಗೆ ಸಮರ್ಪಿಸಿದಾಗ ಅದು ಸಮ ರೀತಿಯಲ್ಲಿ ಒಡೆದಾಗ, ಅಂದ್ರೆ ಮಧ್ಯಭಾಗದಲ್ಲಿ ಸರಿಯಾಗಿ ಒಡೆದಾಗ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಜರುಗುತ್ತವೆ ಎನ್ನುವುದರ ಸಂಕೇತವಂತೆ. ಇನ್ನು ಉದ್ದವಾಗಿ ಒಡೆದಾಗ ಅದನ್ನ ತೊಟ್ಟಿಲು ಕಾಯಿ, ಮನೆಯಲ್ಲಿ ಸಂತಾನ ಅಭಿವೃದ್ಧಿ ಆಗುತ್ತದೆ ಎಂದು ಹೇಳುತ್ತಾರಂತೆ. ಇನ್ನು ಒಮ್ಮೊಮ್ಮೆ ಕೆಲವೊಂದು ಬಾರಿ ಅದು ಕಾಯಿ ಅಡ್ಡತಿಡ್ಡಿಯಾಗಿ ಒಡೆಯುತ್ತದೆ, ಆಗ ಅದಕ್ಕೂ ಒಂದು ಒಳ್ಳೆಯ ಪರಿಣಾಮವೇ ಬೀರುತ್ತದೆ ಹೊರತು ಯಾವ ಕೆಟ್ಟ ಸಂದೇಶವನ್ನು ನೀಡುವುದಿಲ್ಲ. ಕಾಯಿ ಅದು ಹೇಗೆ ಒಡೆದರೂ ಭಗವಂತನಿಗೆ ನಿವೇದಿಸಿದ್ದು, ಶುಭ್ರವಾದ ಮನಸ್ಸಿನಿಂದ ಅವರ್ಪಿಸಿಕೊಂಡದ್ದು. ಇನ್ನು ಒಮ್ಮೊಮ್ಮೆ ಕಾಯಿ ಕೆಟ್ಟು ಕೂಡ ಇರುತ್ತದೆ. ಹೌದು, ಒಳಗೆ ಕೆಟ್ಟ ಕಾಯಿ ಒಡೆದಾಗ ನಾವು ಅಪರಾಧವಾಯಿತೇನೋ ಎನ್ನುವ ಸಂಶಯದಿಂದ ಭಯಪಡ್ತೇವೆ. ಆದರೆ ಹೀಗೆ ಭಗವಂತನಿಗೆ ಕಾಯಿ ಒಡೆಯುವಾಗ ಅದು ಕೆಟ್ಟಿದ್ರೆ ಯಾವ ಕೆಟ್ಟ ಸಂಕೇತವೂ ಅಲ್ಲ, ಅದು ಕೂಡ ಒಳ್ಳೆಯದೆ ಎಂದು ಹೇಳುತ್ತಾರೆ. ಆದರೆ ಕೆಟ್ಟ ಕಾಯಿ ಒಡೆದ ಮೇಲೆ ಕೈಕಾಲು ಶುಭ್ರ ಮಾಡಿಕೊಂಡು ಮತ್ತೊಂದು ಹೊಸ ಕಾಯಿಯನ್ನ ಒಡೆಯಬೇಕು, ಭಗವಂತನಿಗೆ ಸಮರ್ಪಿಸಿಕೊಳ್ಳಬೇಕು ಅಷ್ಟೇ. ಇನ್ನು ಒಮ್ಮೊಮ್ಮೆ ಕಾಯಿಯಲ್ಲಿ ಹೂ ಕೂಡ ಬರುತ್ತದೆ. ಹಾಗೆ ಹೂ ಬಂದ್ರೆ ಮುಖ್ಯವಾಗಿ ಅಲ್ಲಿ ಶುಭ ಜರುಗುತ್ತದೆ ಎನ್ನುವುದರ ಸಂಕೇತವಂತೆ. ಮನೆಯಲ್ಲಿ ಯಾವುದೋ ಒಂದು ಶುಭ ಸೂಚಕ ನೀಡುತ್ತದೆ ಆ ಹೂವು. ಹೀಗೆ ತೆಂಗಿನಕಾಯಿ ಒಡೆದರೆ ಯಾವ ಕೆಟ್ಟ ಸಂದೇಶವೂ ಬರುವುದಿಲ್ಲ, ಆದರೆ ಶುಭವನ್ನೇ ಅದು ನೀಡುತ್ತದೆ. ಒಮ್ಮೊಮ್ಮೆ ಮನೆಗಳಿಗೆ ಮತ್ತು ವಾಹನಗಳಿಗೆ ಹೀಗೆ ಕೆಟ್ಟ ಕಾಯಿಗಳು ಏನಾದರೂ ಬಂದರೆ ಅದನ್ನು ತೆಗೆದು ಮತ್ತೊಂದು ಹೊಸ ಕಾಯಿ ಒಡೆಯಬೇಕೇ ಹೊರತು ಅದರಿಂದ ಏನೋ ದೋಷ ಜರುಗಿತು, ಏನೋ ಜರುಗುತ್ತದೆ ಎನ್ನುವ ಅನುಮಾನ ಮಾತ್ರ ಯಾವಾಗಲೂ ಇಟ್ಕೊಳ್ಳಬಾರದು. ಇಲ್ಲಿ ಬೇಕಾಗಿರುವುದು ಮನಸ್ಸಿನ ಸಮರ್ಪಣೆಯೇ ಹೊರತು ವಸ್ತುಗಳ ಸಮರ್ಪಣೆಯಲ್ಲ. ಆದ್ದರಿಂದ ಭಕ್ತಿ ಶ್ರದ್ಧೆಗಳಿಂದ ನಾವು ಏನನ್ನೇ ಸಮರ್ಪಿಸಲಿ ಮುಖ್ಯವಾಗಿ ಬೇಕಾಗಿರುವುದು ಶ್ರದ್ಧೆ ಮತ್ತು ಭಕ್ತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.